ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹೆಣ್ಣು ಮಕ್ಕಳು ಪೀರಿಯಡ್ಸ್ ಆಗುವುದು ಪ್ರಕೃತಿ ನಿಯಮ. ಆ ಸಮಯದಲ್ಲಿ ತಕ್ಷಣವೇ ತಲೆ ಸ್ನಾನ ಮಾಡಬೇಕಾ ಅಥವಾ ಬೇಡವ, ಯಾವ ಕೆಲಸಗಳನ್ನು ಮಾಡಬೇಕು ಮತ್ತು ಯಾವ ಕೆಲಸಗಳನ್ನು ಮಾಡಬಾರದು, ಯಾವ ಕೆಲಸಗಳನ್ನು ಮಾಡುವುದರಿಂದ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಂಬ ವಿಷಯಗಳನ್ನು ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಒಂದೇ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಆ ಕಾಲದಲ್ಲಿ ಪೀರಿಯಡ್ಸ್ ಆದಾಗ ಆ ಸ್ತ್ರೀಯರನ್ನು ನಮ್ಮ ಹಿರಿಯರು ಒಂದು ಕೋಣೆಯಲ್ಲಿ ಕೂರಿಸುತ್ತಿದ್ದರು. ಹೊರಗಡೆ ತಿರುಗಾಡಲು ಬಿಡುತ್ತಿರಲಿಲ್ಲ, ಅಸಲು ಮನೆಯಲ್ಲಿ ಓಡಾಡುವ ಹಾಗೂ ಇರಲಿಲ್ಲ. ಅಸಲಿಗೆ ಆ ಮಹಿಳೆಯರನ್ನು ಮುಟ್ಟಿದರೂ ಮತ್ತು ಮಾತಾಡಿದರೂ ಕೂಡ ದೋಷವೆಂದು ಹೇಳುತ್ತಿದ್ದರು. ಆ ಕಾಲದಲ್ಲಿ ಆ ರೀತಿಯಾಗಿ ಏಕೆ ರಿಸ್ಟ್ರಿಕ್ಷನ್ ಮಾಡಿದ್ದರು ಎಂದರೆ, ಮಾಮೂಲಿಯಾಗಿ ಎಲ್ಲರಲ್ಲೂ ಕೂಡ ವಾತ, ಪಿತ್ತ ಮತ್ತು ಕಫದ ಲಕ್ಷಣಗಳಿರುತ್ತವೆ. ಪ್ರತ್ಯೇಕವಾಗಿ ಈ ಮೆನ್ಸಸ್ ಆದ ಸಮಯದಲ್ಲಿ ಏನಾಗುತ್ತದೆಂದರೆ, ಇವೆಲ್ಲವುಗಳ ಬ್ಯಾಲೆನ್ಸಿಂಗ್ ಸರಿಯಾಗಿರುವುದಿಲ್ಲ. ಆದ್ದರಿಂದಲೇ ನಾವು ಯಾರ ಬಳಿಯಾದರೂ ಸರಿ, ಎಮೋಷನಲ್ ಆಗಿ ಮಾತಾಡಿದರು, ಅತಿ ಹೆಚ್ಚಾಗಿ ನಕ್ಕರು ಅಥವಾ ಅತ್ತರು ಮತ್ತು ಗಟ್ಟಿಯಾಗಿ ಕಿರುಚಿದರು, ಇವೆಲ್ಲವೂ ಕೂಡ ನಮ್ಮ ಮೆನ್ಸ್ಟ್ರಲ್ ಫ್ಲೋ ಮೇಲೆ ಪ್ರಭಾವ ಬೀರುತ್ತವೆ. ಅಸಲಿಗೆ ಈ ಎಮೋಷನ್ಸ್ ಎಲ್ಲವೂ ಕೂಡ ಮಾಮೂಲಿಯಾಗಿರುವ ಮಹಿಳೆಯ ಮೇಲೆ ಇವೆ ಎಂದುಕೊಳ್ಳಿ, ಮತ್ತೆ ಅವರು ಅವುಗಳನ್ನೆಲ್ಲ ಸರಿದೂಗಿಸಿಕೊಂಡು ಹೊರಬರುವ ಅವಕಾಶವಿರುತ್ತದೆ, ಆ ಸಾಮರ್ಥ್ಯ ಅವರಲ್ಲಿರುತ್ತದೆ. ಆದರೆ ಈ ಮೆನ್ಸ್ಟ್ರಲ್ ಪೀರಿಯಡ್ ಅಲ್ಲಿ ಮಾತ್ರ ವಾತವು ಹೆಚ್ಚಾಗಿರುವುದರಿಂದ ಅವರು ಅತಿ ಹೆಚ್ಚಾದ ಸ್ಟ್ರಾಂಗ್ ಎಮೋಷನ್ ಫೀಲ್ ಆದರೆ ಆ ಮೆನ್ಸ್ಟ್ರಲ್ ಫ್ಲೋವನ್ನು ಟ್ರಿಗರ್ ಮಾಡುತ್ತದೆ. ಆದ್ದರಿಂದಲೇ ಅವರ ಜೊತೆ ಯಾರೂ ಮಾತಾಡಬಾರದು ಮತ್ತು ಅವರು ಹೊರಗಡೆ ಬರಬಾರದು ಎಂದು ನಮ್ಮ ಹಿರಿಯರು ಆ ಕಾಲದಲ್ಲಿ ನಿಬಂಧನೆಯನ್ನು ಹಾಕಿದ್ದರು. ಅಸಲು ಹೊರಗಡೆ ಬರಬಾರದು ಎನ್ನುವುದಕ್ಕೆ ಇದೇ ಕಾರಣ. ಹಾಗೆಯೇ ತಲೆ ಬಾಚಬಾರದು ಮತ್ತು ಕಣ್ಣಿಗೆ ಕಾಡಿಗೆ ಇಡಬಾರದು ಎಂದು ಕೂಡ ಹೇಳುತ್ತಿರುತ್ತಾರೆ. ಏಕೆಂದರೆ ನಿಜ ಹೇಳಬೇಕೆಂದರೆ, ಅತಿ ಹೆಚ್ಚು ಒತ್ತಡವಿರುವ ಮಹಿಳೆಯರಲ್ಲಿ ಕೂದಲು ಬಹಳಷ್ಟು ಉದುರುತ್ತಿರುತ್ತವೆ. ಏಕೆಂದರೆ ವಾತವು ಹೆಚ್ಚಾಗಿದ್ದರೆ ಉದುರುತ್ತದೆ. ಮಹಿಳೆಯರಿಗೆ ಈ ಮೆನ್ಸ್ಟ್ರೇಷನ್ ಪೀರಿಯಡ್ ಅಲ್ಲಿ ವಾತವು ಹೆಚ್ಚಾಗಿರುತ್ತದೆ, ಆಗ ಆಟೋಮೆಟಿಕ್ ಆಗಿ ಸ್ಟ್ರೆಸ್ ಕೂಡ ಹೆಚ್ಚಾಗಿಯೇ ಇರುತ್ತದೆ. ಆ ಸಮಯದಲ್ಲಿ ತಲೆ ಬಾಚಿದಾಗ ಈ ಕೂದಲು ಅತಿ ಹೆಚ್ಚಾಗಿ ಉದುರುವ ಸಾಧ್ಯತೆಗಳು ಬಹಳಷ್ಟಿರುತ್ತದೆ. ಆದ್ದರಿಂದಲೇ ತಲೆ ಬಾಚಬಾರದು ಎಂದು ಹೇಳುತ್ತಿದ್ದರು. ಹಾಗೆಯೇ ಅವಾಯ್ಡ್ ಫಿಸಿಕಲ್ ಎಕ್ಸಸೈಸಸ್, ದೈಹಿಕ ವ್ಯಾಯಾಮಗಳನ್ನು ಕೂಡ ನಿಯಂತ್ರಿಸಿ ಎಂದು ಹೇಳುತ್ತಿರುತ್ತಾರೆ. ಆದರೆ ಇಂದು ನಾವು ಟಿವಿಗಳಲ್ಲಿ ಸ್ಯಾನಿಟರ್ ನ್ಯಾಪ್ಕಿನ್ಗಳನ್ನು ಯೂಸ್ ಮಾಡಿ ನೀವು ಎಂತಹದೇ ಎಕ್ಸಸೈಸ್ ಮಾಡಬಹುದು, ಯಾವುದೇ ರೀತಿಯ ತೊಂದರೆಗಳಾಗುವುದಿಲ್ಲ ಮತ್ತು ಕಿರಿಕಿರಿಯಾಗುವುದಿಲ್ಲ ಎಂದು ಜಾಹೀರಾತುಗಳನ್ನು ತೋರಿಸುತ್ತಿರುತ್ತಾರೆ. ಅದು ಎಷ್ಟು ಅಪಾಯವೆಂದು ನಮಗೆ ಚರಕ ಸಂಹಿತೆ ಹೇಳುತ್ತದೆ. ಈ ಮೆನ್ಸ್ಟ್ರಲ್ ಪೀರಿಯಡ್ನಲ್ಲಿ ಯಾರಾದರೂ ಫಿಸಿಕಲ್ ಎಕ್ಸಸೈಸ್ ಹೆಚ್ಚಾಗಿ ಮಾಡಿದರೆ ಬೋನ್ ರಿಲೇಟೆಡ್ ಇಂಜುರೀಸ್ ಬಹಳ ಹೆಚ್ಚಾಗಿ ಆಗುವ ಸಾಧ್ಯತೆಗಳಿರುತ್ತವೆ. ಆದ್ದರಿಂದ ಅತಿ ಹೆಚ್ಚಿನ ಫಿಸಿಕಲ್ ಎಕ್ಸಸೈಸ್ ಮಾಡಬಾರದು, ಈವನ್ ಸ್ಪೀಡ್ ವಾಕ್ ಕೂಡ ಮಾಡಬಾರದು ಎಂದು ಹೇಳುವುದು ಇದೇ ಕಾರಣಕ್ಕೆ. ಹಾಗೆಯೇ ಕಾಡಿಗೆ ಇಡಬೇಡಿ ಎಂದು ಹೇಳುತ್ತಾರೆ. ಬಹಳ ಮಂದಿ, ಹೆಚ್ಚಾಗಿ ಈಗ ಹೆಣ್ಣು ಮಕ್ಕಳು ಕಾಡಿಗೆ ಇಟ್ಟುಕೊಳ್ಳುತ್ತಾರೆ. ಕೆಲವು ಕಡೆ ಇದು ಸಂಪ್ರದಾಯವೂ ಹೌದು. ಆದರೆ ಹಿಂದಿನ ಕಾಲದಲ್ಲಿ ಹಾಟ್ ಕ್ಲೈಮೇಟ್ ಇರುವ ಕಡೆ ಪುರುಷರು ಕೂಡ ಕಾಡಿಗೆಯನ್ನು ಇಟ್ಟುಕೊಳ್ಳುತ್ತಿದ್ದರು ಎಂದು ಹಿರಿಯರು ಹೇಳುತ್ತಿರುತ್ತಾರೆ. ಆ ಕಾಲದಲ್ಲಿ ಹಿರಿಯರು ನ್ಯಾಚುರಲ್ ಆಗಿ ಕಾಡಿಗೆ ತಯಾರಿಸುತ್ತಿದ್ದರು. ಅದು ಕಣ್ಣುಗಳನ್ನು ತಂಪಾಗಿರಿಸುವುದಲ್ಲದೆ ಹಲವಾರು ಕಣ್ಣಿನ ವ್ಯಾಧಿಗಳಿಂದ ದೂರವಿಡುತ್ತಿತ್ತು. ಆದ್ದರಿಂದಲೇ ಆ ಕಾಲದಲ್ಲಿ ಮಹಿಳೆಯರು ಪುರುಷರೆಂಬ ಭೇದ ಭಾವವಿಲ್ಲದೆ ಹಾಟ್ ಕ್ಲೈಮೆಟಿಕ್ ಇರುವ ಕಡೆ ಈ ಕಾಡಿಗೆಯನ್ನು ಬಳಸುತ್ತಿದ್ದರು. ಟೆಂಪರೇಚರ್ ಹೆಚ್ಚಾಗಿದ್ದಾಗ ಪಿತ್ತದೋಷವೂ ಕೂಡ ಹೆಚ್ಚಾಗಿರುತ್ತದೆಂದು ಅರ್ಥ. ಇವೆರಡೂ ಹೆಚ್ಚಾಗಿದ್ದಾಗ ಅದು ನಮ್ಮ ಕಣ್ಣಿನ ದೃಷ್ಟಿಯ ಮೇಲೆ ಪ್ರಭಾವ ಬೀರುತ್ತದೆ. ಈ ಪಿತ್ತದೋಷವೆನ್ನುವುದು ಮೆನ್ಸ್ಟ್ರಲ್ ಪೀರಿಯಡ್ನಲ್ಲಿ ಹೆಚ್ಚಾಗಿರುತ್ತದೆ. ಆ ಸಮಯದಲ್ಲಿ ಕಣ್ಣಿಗೆ ಕಾಡಿಗೆ ಇಟ್ಟುಕೊಂಡರೆ ಅದನ್ನು ಸರಿಯಾಗಿ ಸಮತೋಲನ ಮಾಡುವ ಸಾಮರ್ಥ್ಯ ಕಣ್ಣಿನ ದೃಷ್ಟಿಗೆ ಇರುವುದಿಲ್ಲ. ಆದ್ದರಿಂದಲೇ ಆ ಸಮಯದಲ್ಲಿ ಕಾಡಿಗೆ ಇಡಬಾರದು ಎಂದು ಹೇಳುತ್ತಾರೆ. ಹಾಗೆಯೇ ಆ ಸಮಯದಲ್ಲಿ ಕೈಗಳಿಗೆ ಮೆಹಂದಿಯನ್ನು ಕೂಡ ಹಾಕಬಾರದು ಎಂದು ಹೇಳುತ್ತಿರುತ್ತಾರೆ. ಈ ಮೆಹಂದಿ ಕೂಡ ನಮ್ಮ ದೇಹಕ್ಕೆ ಕೂಲಿಂಗ್ ಏಜೆಂಟ್. ಅಷ್ಟೊಂದು ಕೂಲಿಂಗ್ ಏಜೆಂಟ್ ಆ ಸಮಯದಲ್ಲಿ ಸೂಕ್ತವಲ್ಲ, ಆದ್ದರಿಂದಲೇ ಹಾಗೆ ಹೇಳುತ್ತಾರೆ.
ಹಾಗೆಯೇ ಈ ಮೆನ್ಸ್ಟ್ರಲ್ ಪೀರಿಯಡ್ ಟೈಮಲ್ಲಿ ತಕ್ಷಣವೇ ತಲೆ ಸ್ನಾನ ಮಾಡಬೇಕಾ ಎಂಬ ಪ್ರಶ್ನೆ ಹಲವರಲ್ಲಿದೆ. ಸ್ನೇಹಿತರೆ, ಮಾಮೂಲಿಯಾಗಿ ನಾವು ನೋಡುವುದಾದರೆ ಯಾರಿಗೆ ಯಾವ ಸಮಯದಲ್ಲಿ ಮೆನ್ಸಸ್ ಬರುತ್ತದೋ ಆಗಲೇ ಆ ತಕ್ಷಣವೇ ತಲೆ ಸ್ನಾನ ಮಾಡುತ್ತಿರುತ್ತಾರೆ. ನಮ್ಮ ಹಿರಿಯರು ಹೇಳುತ್ತಾರೆ, ಊಟ ಮಾಡಿದ ತಕ್ಷಣ ಸ್ನಾನ ಮಾಡಬಾರದು ಎಂದು. ಏಕೆಂದರೆ ಹಾಗೆ ಮಾಡಿದರೆ ಜೀರ್ಣಕ್ರಿಯೆಯು ನಿಧಾನವಾಗಿ ಹೊಟ್ಟೆಯಲ್ಲಿ ಗ್ಯಾಸ್ ಫರ್ಮೆಂಟೇಷನ್ ಹೆಚ್ಚಾಗುತ್ತದೆ. ಹಾಗೆಯೇ ನಮ್ಮ ಜಠರಾಗ್ನಿಯು ಸರಿಯಾಗಿ ಕಾರ್ಯನಿರ್ವಹಿಸದೆ ನಾವು ತಿಂದ ಆಹಾರವು ಸರಿಯಾಗಿ ಜೀರ್ಣವಾಗದೆ ನಮ್ಮ ದೇಹದಲ್ಲಿ ಹಲವಾರು ಟಾಕ್ಸಿನ್ಸ್ ಬಿಡುಗಡೆಯಾಗುತ್ತವೆ. ಈ ಟಾಕ್ಸಿನ್ಸ್ಗಳೇ ನಮ್ಮ ಹೆಲ್ತನ್ನು ಡ್ಯಾಮೇಜ್ ಮಾಡುತ್ತಿರುತ್ತವೆ. ನಮ್ಮ ದೇಹದ ಆಂತರಿಕ ಕಾಯಿಲೆಗಳಿಗೆ ಮೂಲ ಕಾರಣ ಡೈಜೆಸ್ಟಿವ್ ಸಿಸ್ಟಮ್. ಇದು ಸರಿಯಾಗಿ ಕಾರ್ಯನಿರ್ವಹಿಸಿದರೆ ಯಾವುದೇ ರೀತಿಯ ರೋಗ ರುಜಿನಗಳು ಬರುವುದಿಲ್ಲ. ಆದ್ದರಿಂದಲೇ ಊಟದ ತಕ್ಷಣ ಸ್ನಾನ ಮಾಡಬಾರದು ಎಂದು ಹಿರಿಯರು ಹೇಳುತ್ತಿರುತ್ತಾರೆ. ಸ್ನೇಹಿತರೆ, ಸಾಮಾನ್ಯವಾಗಿ ಇದೇ ರೀತಿ ಇನ್ನೂ ಹಲವಾರು ಹೇಳುತ್ತಿರುತ್ತಾರೆ, ವಾತಾವರಣವು ತುಂಬಾ ತಂಪಾಗಿದ್ದಾಗ ತಣ್ಣೀರು ಸ್ನಾನ ಮಾಡಬಾರದು ಮತ್ತು ಅತಿ ಹೆಚ್ಚು ಬಿಸಿಲು ಇದ್ದಾಗಲೂ ಕೂಡ ಹೆಚ್ಚಿನ ತಣ್ಣೀರು ಸ್ನಾನ ಮಾಡಬಾರದು. ಹಾಗೆಯೇ ಅತಿ ಬಿಸಿಲಿನಿಂದ ಮನೆಗೆ ಬಂದಾಗಲೂ ತಕ್ಷಣವೇ ತಣ್ಣೀರು ಕುಡಿಯಬಾರದು ಮತ್ತು ಎಸಿ ಒಳಗಡೆ ಹೋಗಬಾರದು. ಬಹಳ ಜೋರಾಗಿ ಓಡಬೇಕಾದರೆ ಅಥವಾ ಸ್ಪೋರ್ಟ್ಸ್ ಆಡಿ ಆಡಿ ಸಾಕಾದಾಗಲೂ ಕೂಡ ಸಡನ್ ಆಗಿ ತಣ್ಣೀರು ಕುಡಿಯಬಾರದು ಎಂದು, ನಮ್ಮ ಬಾಡಿ ಸ್ವಲ್ಪ ರಿಲ್ಯಾಕ್ಸ್ ಆದ ಮೇಲೆ ಕುಡಿಯಬೇಕು ಎಂದು ಹೇಳುತ್ತಿರುತ್ತಾರೆ. ಏಕೆಂದರೆ ನಮ್ಮ ದೇಹದಲ್ಲಿ ಈ ವಾತ, ಪಿತ್ತ ಮತ್ತು ಕಫ ಈ ಮೂರು ಇರುತ್ತವೆ. ಈ ಮೂರನ್ನು ನಾವು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಬೇಕು, ಆಗಲೇ ನಮ್ಮ ಆರೋಗ್ಯವು ಚೆನ್ನಾಗಿರುತ್ತದೆ. ಈ ಮೆನ್ಸ್ಟ್ರಲ್ ಪೀರಿಯಡ್ ಅಲ್ಲಿ ಈ ವಾತ, ಪಿತ್ತ ಮತ್ತು ಕಫಗಳಲ್ಲಿ ಬಹಳಷ್ಟು ಬದಲಾವಣೆಗಳು ಆಗುತ್ತಲೇ ಇರುತ್ತವೆ. ಹಾರ್ಮೋನ್ಸ್ ಬ್ಯಾಲೆನ್ಸ್ ಇರುವುದಿಲ್ಲ. ಆದ್ದರಿಂದಲೇ ನೀವು ಗಮನಿಸಿದ್ದೇ ಆದರೆ ನಿಮ್ಮ ದೇಹದ ಬದಲಾವಣೆಗಳು ನಿಮಗೆ ಗೊತ್ತಾಗುತ್ತವೆ. ಆ ಸಮಯದಲ್ಲಿ ತುಂಬಾ ಸಿಡುಕು ಬರುವುದು, ಇದ್ದಕ್ಕಿದ್ದ ಹಾಗೆ ಕೋಪಿಸಿಕೊಳ್ಳುವುದು, ಆಯಾಸ, ಸುಸ್ತು, ತಲೆನೋವು, ಮಾನಸಿಕ ಒತ್ತಡ, ಹೀಗೆ ಕೆಲವರಿಗೆ ಕೆಲವು ಬದಲಾವಣೆಗಳಾಗುತ್ತವೆ. ಈ ಮೆನ್ಸ್ಟ್ರಲ್ ಸಮಯದಲ್ಲಿ ನಮ್ಮ ದೇಹವನ್ನು ಹೆಚ್ಚಾಗಿ ವಾರ್ಮ್ ಆಗಿ ಇಟ್ಟುಕೊಳ್ಳಬೇಕು. ಆಯುರ್ವೇದ ವೈದ್ಯರ ಪ್ರಕಾರ ಪೀರಿಯಡ್ಸ್ ಆದ ತಕ್ಷಣ ಅತಿ ತಣ್ಣಗಿನ ನೀರನ್ನಾಗಲಿ ಅಥವಾ ಅತಿ ಹೆಚ್ಚಿನ ಬಿಸಿ ನೀರಿನಿಂದಾಗಲಿ ತಲೆ ಸ್ನಾನ ಮಾಡಬಾರದು. ಒಂದು ಅಥವಾ ಎರಡು ತಾಸುಗಳ ನಂತರ ದೇಹಕ್ಕೆ ಹೊಂದಿಕೊಳ್ಳುವಂತಹ ಬಿಸಿ ನೀರಿನ ಸ್ನಾನವನ್ನು ನಿಧಾನವಾಗಿ ಮಾಡಬೇಕು. ಹಾಗೆಯೇ ದೇಹವನ್ನು ಹೆಚ್ಚಾಗಿ ಉಜ್ಜಬಾರದು. ಋತುವಿದ್ಯಾ ಎಂಬ ಪುಸ್ತಕವನ್ನು ಬರೆದಂತಹ ಸಿನು ಜೋಸೆಫ್ ಇವರು ಹೇಳಿದ ಪ್ರಕಾರವೂ ಕೂಡ ಮೆನ್ಸ್ಟ್ರಲ್ ಸಮಯದಲ್ಲಿ ಮಹಿಳೆಯರು ದೇಹದ ಆರೋಗ್ಯದ ಕಡೆ ಅತಿ ಹೆಚ್ಚು ಗಮನ ಹರಿಸಬೇಕು. ಬೇಕಿದ್ದರೆ ನೀವು ಗಮನಿಸಿ, ನಿಮಗೆ ಪೀರಿಯಡ್ಸ್ ಆದ ತಕ್ಷಣವೇ ನೀವು ಬಿಸಿ ನೀರಿನ ಶವರ್ನ ಕೆಳಗೆ ನಿಲ್ಲುವುದಾಗಲಿ ಅಥವಾ ಅತಿ ಹೆಚ್ಚು ಬಿಸಿ ನೀರಿನಿಂದ ತಲೆ ಸ್ನಾನ ಮಾಡಿದರೆ ಈ ಮೆನ್ಸ್ಟ್ರಲ್ ಫ್ಲೋ ಎನ್ನುವುದು, ಅಂದರೆ ರಕ್ತಸ್ರಾವವು ಟೆಂಪರರಿಯಾಗಿ ನಿಲ್ಲುತ್ತದೆ. ಅಲ್ಲಿ ನಿಮಗೆ ಡಿಸ್ಟರ್ಬೆನ್ಸ್ ಬರುತ್ತದೆ. ನೀವೇ ಗಮನಿಸಿ ನೋಡಿ, ಇದು ಹಲವಾರು ಸಮಸ್ಯೆಗಳಿಗೆ ಎಡೆ ಮಾಡಿಕೊಡುತ್ತದೆ. ಇನ್ನೂ ಕೆಲವರು ಮಹಿಳೆಯರು ಶುಭ್ರವಾಗಿರಬೇಕು, ಹೈಜಿನ್ ಆಗಿರಬೇಕು ಎಂದು ತಕ್ಷಣವೇ ತಲೆ ಸ್ನಾನ ಮಾಡುತ್ತಾರೆ. ಹೌದು, ಶುಭ್ರವಾಗಿರಬೇಕು ಮತ್ತು ಹೈಜಿನ್ ಆಗಿ ಇರಬೇಕು, ನಿಜ, ಅದು ಸರಿಯೇ. ಹಾಗೆಂದ ಮಾತ್ರಕ್ಕೆ ಆ ತಕ್ಷಣವೇ ಬಿಸಿ ನೀರಿನಿಂದ ತಲೆ ಸ್ನಾನ ಮಾಡಬೇಕು ಎಂದೇನಿಲ್ಲ. ಬರೀ ಮೈಗೂ ಕೂಡ ಉಗುರು ಬೆಚ್ಚಗಿನ ನೀರನ್ನು ಸ್ನಾನ ಮಾಡಬಹುದು. ಆದರೆ ಒಂದು ಅಥವಾ ಎರಡು ತಾಸಿನ ನಂತರ ಸ್ನಾನ ಮಾಡಿದರೆ ದೇಹಕ್ಕೆ ಬಹಳ ಒಳ್ಳೆಯದು. ನಿಮ್ಮ ದೇಹವನ್ನು ನೀವು ಆದಷ್ಟು ಆ ಸಮಯದಲ್ಲಿ ಬೆಚ್ಚಗಿನ ವಾತಾವರಣದಲ್ಲಿರಿಸಿ. ಮಾಮೂಲಿ ದಿನಗಳಿಗಿಂತಲೂ ಆ ದಿನಗಳಲ್ಲಿ ಹೆಚ್ಚು ವಿಶ್ರಾಂತಿ ಪಡೆಯಿರಿ, ಹೆಚ್ಚು ಹೆಚ್ಚು ನೀರನ್ನು ಕುಡಿಯಿರಿ, ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ, ಅಧಿಕವಾಗಿ ಭಾರ ಎತ್ತುವುದು ಮತ್ತು ದೈಹಿಕ ಶ್ರಮಗಳಂತಹ ಕಷ್ಟಕರ ಕೆಲಸಗಳನ್ನು ಮಾಡಬೇಡಿ. ಇನ್ನು ಊಟದ ವಿಷಯದಲ್ಲಿ ಜಂಕ್ ಫುಡ್ಗಳನ್ನು ಅವಾಯ್ಡ್ ಮಾಡಿ, ಹೆಚ್ಚು ಹಾರ್ಡ್ ಫುಡ್ ತೆಗೆದುಕೊಳ್ಳಬೇಡಿ. ಸಾತ್ವಿಕ ಆಹಾರ ಮತ್ತು ಪೌಷ್ಟಿಕ ಆಹಾರ ಒಳ್ಳೆಯದು. ಇನ್ನೂ ಕೆಲವರು ಸಂಪ್ರದಾಯವೆಂದು ಹೇಳುತ್ತಿರುತ್ತಾರೆ, ಆದರೆ ಆಗಿನ ಸಂಪ್ರದಾಯವೇ ಬೇರೆ ಇತ್ತು. ಗೊತ್ತಲ್ಲವೇ, ಆ ಮೂರು ಅಥವಾ ಐದು ದಿನಗಳು ಹೆಣ್ಣು ಮಕ್ಕಳು ಪೂರ್ತಿಯಾಗಿ ರೆಸ್ಟ್ ಮಾಡುತ್ತಿದ್ದರು. ಆದರೆ ಇಂದಿನ ಈ ಆಧುನಿಕ ಯುಗದಲ್ಲಿ ಎಲ್ಲಾ ಮಹಿಳೆಯರೂ ಕೂಡ ದುಡಿಯಬೇಕಾದ ಅನಿವಾರ್ಯತೆ ಇದೆ ಮತ್ತು ಅವಶ್ಯಕತೆಯೂ ಇದೆ. ಹೀಗಿದ್ದಾಗ ನಿಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಕೂಡ ನಿಮ್ಮ ಕೈಯಲ್ಲಿದೆ. ನಿಮ್ಮ ಆರೋಗ್ಯವು ಚೆನ್ನಾಗಿದ್ದರೆ ನಿಮ್ಮ ಕುಟುಂಬವೂ ಚೆನ್ನಾಗಿರುತ್ತದೆ, ಹೌದಲ್ಲವೇ? ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.